Hi guys, welcome to NS Creations YouTube channel. Guys, ನಾನು ಸಾಗರ್ ಚಿಲ್ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತಂದ್ರೆ ಒಂದು ಸೂಪರ್ಬ್ ಆದಂತ ಒಂದು ಟ್ರಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಗೈಸ್. ಹೌದು ಗೈಸ್, ನಿಮ್ಮ ಒಂದು ಮೊಬೈಲ್ಗೆ ಯಾವುದೇ ಒಂದು ಇನ್ಕಮಿಂಗ್ ಕಾಲ್ ಬಂದ್ರೂ ಕೂಡ ನೀವು ಯಾರ ಒಂದು ಫೋಟೋನ ಆ್ಯಡ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅದು ಕೂಡ ಫುಲ್ ಸ್ಕ್ರೀನಲ್ಲಿ ಯಾರ ಫೋಟೋನ ಆ್ಯಡ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅವರ ಒಂದು ಫೋಟೋನ ತುಂಬಾ ಸಿಂಪಲ್ ಆಗಿ ನೀವು ಸೆಟ್ ಮಾಡ್ಕೊಬಹುದು. ಇದಕ್ಕೆ ಬೇಕಾದಂತ ಅಪ್ಲಿಕೇಶನ್ ಯಾವುದು ಮತ್ತು ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಮತ್ತು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ನೀವು ಇನ್ಕಮಿಂಗ್ ಕಾಲಿಗೆ ಫುಡ್ನ ಸೆಟ್ ಮಾಡ್ಕೊಂಡ್ರಿ ಅಂದರೆ ಫುಲ್ ಸ್ಕ್ರೀನಲ್ಲಿ ಬರೋದಿಲ್ಲ, ಅದೇನಾಗುತ್ತೆ ಅಂದರೆ ರೌಂಡ್ ಶೇಪ್ನಲ್ಲಿ ಬರುತ್ತೆ. ಬಟ್ ನಾನು ಹೇಳ್ಕೊಡುವಂಥ ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಅಂದರೆ ಫುಲ್ ಸ್ಕ್ರೀನಲ್ಲಿ ಇನ್ಕಮಿಂಗ್ ಕಾಲಿಗೆ ಫೋಟೋ ಬರೋ ರೀತಿ ಮಾಡ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿರುವಂಥ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ನಿಮ್ಮ ಒಂದು ಗೂಗಲ್ ಕ್ರೋಮ್ ಓಪನ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ವೆಬ್ಸೈಟ್ ಇರುತ್ತೆ nscreations7.com ಅಂತ, ಅಥವಾ ಸರ್ಚ್ ಆದರೂ ಮಾಡ್ಕೊಬೋದು. nscreations7 ಫಸ್ಟ್ ವೆಬ್ಸೈಟ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಇಲ್ಲಿ ನೋಡ್ತಾ ಇದ್ದಾರೆ ಔಟ್ ಟು ಸೆಟ್ ಫುಲ್ ಸ್ಕ್ರೀನ್ ಫೋಟೋ ಆನ್ ಇನ್ಕಮಿಂಗ್ ಕಾಲ್ ಇನ್ ಐಫೋನ್ ಅಂತ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸಿಕ್ತು ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋ ದಿನನೇ ನೋಡ್ತಿದ್ದೀರಾ ಅಂದರೆ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಇಲ್ಲ ಅಂತಂದರೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಬಾಟಮ್ವರೆಗೂ. ಅಲ್ಲೂ ಕೂಡ ನಿಮಗೆ ಸಿಕ್ಕಿಲ್ಲ ಅಂದರೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಟೈಟಲ್ ಏನಿದೆ ಅಂತ ನೋಡ್ಕೊಬೇಕಾಗತ್ತೆ, ಥಂಬ್ನೇಲ್ ನೋಡ್ಕೊಂಡಿರಬೇಕಾಗತ್ತೆ ಮತ್ತು ಟೈಟಲ್ನ ನೋಡ್ಕೊಬೇಕಾಗತ್ತೆ. ಇಲ್ಲಿ ಟಾಪಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಒಂದು ಸರ್ಚ್ ಆಪ್ಷನ್ ಇರುತ್ತೆ. ಸರ್ಚ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಅಲ್ಲಿ ಟ್ಯಾಪ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಆಪ್ಷನ್ ಸಿಗುತ್ತೆ, ಟೈಪ್ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ಏನಕ್ಕಾಗತ್ತೆ ಅಂದರೆ ಇನ್ಕಮಿಂಗ್ ಕಾಲ್ ಐಫೋನ್ ಅಂತ ಟೈಪ್ ಮಾಡ್ಕೊಬೇಕಾಗತ್ತೆ. ಆ ಟೈಪ್ ಮಾಡ್ಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಏನಾಗುತ್ತೆ ಅಂದರೆ ಆ ಒಂದು ಪೋಸ್ಟರು 100% ಸಿಗುತ್ತೆ, ಎಲ್ಲೇ ಇದ್ರೂ ಕೂಡ ಸಿಗುತ್ತೆ. ನಂತರ ಆ ಒಂದು ಪೋಸ್ಟರ್ ಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಜಸ್ಟ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡ್ರಿ ಅಂದರೆ ನೆಕ್ಸ್ಟ್ ಆರ್ಟಿಕಲ್ ಇರುತ್ತೆ, ಕಂಪ್ಲೀಟ್ ಫೈನಲ್ವರೆಗೂ ಸ್ಕ್ರಾಲ್ ಮಾಡಬೇಕಾಗತ್ತೆ. ಸ್ಕ್ರಾಲ್ ಮಾಡಿದ್ರೆ ಅಂದರೆ ಡೌನ್ಲೋಡ್ ಫ್ರಮ್ ಪ್ಲೇ ಸ್ಟೋರ್ ಅಂತ ಇರುತ್ತೆ. ಡೌನ್ಲೋಡ್ ಫ್ರಮ್ ಪ್ಲೇ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 15 ಸೆಕೆಂಡ್ವರೆಗೂ ಕೂಡ ವೇಟ್ ಮಾಡ್ಕೊಬೇಕಾಗತ್ತೆ. 15 ಸೆಕೆಂಡ್ ವೇಟ್ ಮಾಡಿದ ನಂತರ ನಿಮ್ಗೆ ಏನಾಗುತ್ತೆ ಅಂದರೆ ಆಟೋ ಓಪನ್ ಆಗುತ್ತೆ, ಅಂದರೆ ಪ್ಲೇ ಸ್ಟೋರ್ ಆಟೋ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಕೂಡ ಶೋ ಆಗುತ್ತೆ, ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ್ರಿಂದ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ ಅಪ್ಲಿಕೇಶನ್ದು. ಇಲ್ಲಿ ಬಾಟಮಲ್ಲಿ ನೆಕ್ಸ್ಟ್ ಅಂತ ಇರುತ್ತಲ್ಲ, ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟ್ ಅಂತ ಇರುತ್ತಲ್ಲ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಬಾಟಮಲ್ಲೂ ಕೂಡ ನಿಮಗೆ ಸ್ಟಾರ್ಟ್ ಅಂತ ಇರುತ್ತೆ. ಸ್ಟಾರ್ಟ್ ಮೇಲೆ ಮತ್ತೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ, ಪರ್ಮಿಷನ್ಸ್ಗಳಿಗೆ ಅಲೋನ ಕೊಡಬೇಕಾಗತ್ತೆ. ಅಲೋ ಕೊಟ್ಟಿದ್ದಂದ್ರೆ ಯಾವುದನ್ನು ಕೂಡ ಸೆಟ್ಟಿಂಗ್ ಚೇಂಜ್ ಮಾಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಬಾಟಮಲ್ಲಿ ಸ್ಕೋರ್ಸಿದ್ದು ಬಾಕ್ಸ್ ಇರುತ್ತಲ್ಲ, ಅಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಜಸ್ಟ್ ಆ್ಯಡ್ ಯುವರ್ ಫೋಟೋ ಅಂತ ಇರುತ್ತೆ ಬಾಟಮಲ್ಲಿ ಇರುತ್ತಲ್ಲ, ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಆಪ್ಷನ್ ಮೇಲೆ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀವಿ ಕಸ್ಟಮ್ ಪ್ಲಸ್ ಮಾರ್ಕ್ ಇರುತ್ತೆ, ಇಲ್ಲಿ ನೀವು ನೋಡ್ತಾ ಇರೋದು. ಅಲ್ಲಿ ನೀವು ಜಸ್ಟ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿ ಆಪ್ಷನ್ಸ್ಗಳನ್ನ ಕೇಳುತ್ತೆ ಫೋಟೋಸ್ದು, ನೀವೇನು ಮಾಡಬೇಕಾಗತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಫೈಲ್ ಮ್ಯಾನೇಜರ್ ಅಥವಾ ಅವ್ರ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾರೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಫುಲ್ ಸ್ಕ್ರೀನ್ಗೆ ಬೇಕಾಗೋ ರೀತಿ ಯಾವೊಂದು ಪೋರ್ಷನ್ ಕಾಣಿಸ್ಬೇಕೋ ಆ ಒಂದು ಪೋರ್ಷನ್ ಈ ರೀತಿ ಕ್ರಾಪ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ ಕ್ರಾಪ್ ಅಂತ ಇರುತ್ತಲ್ಲ, ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಏನಾಗುತ್ತೆ ಅಂದರೆ ಇನ್ಕಮಿಂಗ್ ಕಾಲಿಗೆ ಈ ಒಂದು ಫೋಟೋ ಬಂದು ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಅಂತ ಇರುತ್ತಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಬೈಯರ್ ವಾಚ್ ಆಡ್ ಅಂತ ಇರುತ್ತೆ, ವಾಚ್ ಆಡ್ ಅಂತ ಇರುತ್ತಲ್ಲ ಆ ವಾಚ್ ವಿಡಿಯೋ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ 30 ಸೆಕೆಂಡ್ ಆ್ಯಡ್ನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಲೈಡ್ ಅಂತ ಬರುತ್ತೆ. ಅಪ್ಲೈಡ್ ಅಂತ ಬಂದಿದ್ದ ನಂತರ ನಾನು ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿರುವಂಥ ಮೊಬೈಲ್ನ ತೊಗೊಂಡಿದ್ದೀನಿ. ನಂತರ ಲೆಫ್ಟ್ ಸೈಡಲ್ಲಿರುವಂಥ ಮೊಬೈಲಿಗೆ ಏನು ಮಾಡ್ತಾ ಕಾಲ್ ಮಾಡಿದ್ದೀನಿ. ಕಾಲ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರೋದು ಫುಲ್ ಸ್ಕ್ರೀನಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ನಮಗೆ ಈ ರೀತಿ ಫೋಟೋ ಸೆಟ್ ಆಗಿರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಯಾವುದೇ ಒಂದು ಇನ್ಕಮಿಂಗ್ ಕಾಲ್ ಬಂದ್ರೂ ಕೂಡ ನೀವು ಯಾರೋ ಒಂದು ಫೋಟೋನ ಸೆಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅವರ ಒಂದು ಫೋಟೋನ ತುಂಬಾ ಸಿಂಪಲ್ ಆಗಿ ಸೆಟ್ ಮಾಡ್ಕೊಬೋದು. ಗೈಸ್, ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತಾ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೈಸ್.